ಹಾಯ್ ಫ್ರೆಂಡ್ಸ್, ನಮಸ್ಕಾರ. ದೀಪಾವಳಿ ಹಬ್ಬಕ್ಕೆ ಉಚಿತ ಗ್ಯಾಸ್ ಸಿಲಿಂಡರನ್ನು ಇಲ್ಲಿ ದರದ ಬೆಲೆಗೆ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ದೀಪಾವಳಿ ಹಬ್ಬಕ್ಕೆ ಉಚಿತ ಗ್ಯಾಸ್ ಹೇಗೆ ಪಡೆದುಕೊಳ್ಳೋದು ಮತ್ತು ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಹೇಗೆ ಅರ್ಜಿ ಸಲ್ಲಿಸೋದು, ಏನೇನು ಅರ್ಹತೆ ಬೇಕು ಮತ್ತು ಎಷ್ಟು ಹಣ ಕೊಟ್ಟರೆ ನಿಮಗೆ ಎಲ್ ಪಿ ಜಿ ಗ್ಯಾಸ್ ಸಿಗುತ್ತೆ, ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹೇಗೆ ವಿಡಿಯೋ ಸ್ಕಿಪ್ ಮಾಡಿಕೊಂಡಿದ್ದೆ ನೋಡಿ, ಈ ವಿಡಿಯೋ ಒಂದು ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, ಅಂದರೆ ಸಬ್ಸಿಡಿ ದರದಲ್ಲಿ ನೀವು ಪ್ರತಿ ತಿಂಗಳು 500 ರೂಪಾಯಿ ಗ್ಯಾಸನ್ನು ಸಿಲಿಂಡರ್ನ ಪಡೆದುಕೊಳ್ಳಬಹುದು. ಇದರ ಸಂಪೂರ್ಣ ಮಾಹಿತಿ ಇಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಯಾಕೆಂದರೆ ಯೋಜನೆ ಮೂಲಕ ಅರ್ಜಿ ಸಲ್ಲಿಸಿದಂಥ ಫಲಾನುಭವಿಗೆ ಹಾಗೂ ಇನ್ನೂ ಮುಂದೆ ಅರ್ಜಿ ಸಲ್ಲಿಸುವ ಎಲ್ಲ ಮಹಿಳೆಯರಿಗೆ ಹಬ್ಬದ ಪ್ರಯುಕ್ತವಾಗಿ ರಾಜ್ಯದಲ್ಲಿ ಉಚಿತ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡಲಾಗುತ್ತದೆ ಫ್ರೆಂಡ್ಸ್. ನೋಡಿ ಸ್ನೇಹಿತರೆ, ಅಂದರೆ ಈ ಯೋಜನೆ ಮಹಿಳೆಗೆ ಸಾಕಷ್ಟು ಸಂತಸ ಸುದ್ದಿಯನ್ನು ತಂದಿದೆ ಅಂತ ಹೇಳಬಹುದು. ಯೋಜನೆ ಅರ್ಜಿ ಸಲ್ಲಿಸಿರುವ ಮಹಿಳೆಯರಿಗೆ ಸಬ್ಸಿಡಿ ರೂಪದಲ್ಲಿ 300 ರೂಪಾಯಿ ಹಣವನ್ನು ಪ್ರತಿಯೊಬ್ಬರೂ ಕೂಡ ಯೋಜನೆ ವತಿಯಿಂದ ಪಡೆದುಕೊಳ್ಳಬಹುದಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದಕ್ಕೆ ನೀವು ಅರ್ಜಿ ಸಲ್ಲಿಸಬೇಕಂದರೆ, ಅಂದರೆ ಉಜ್ವಲ ಯೋಜನೆ ಇದಕ್ಕೆ ಅರ್ಜಿ ಸಲ್ಲಿಸಬೇಕಂದರೆ ನಿಮಗೆ ಅರ್ಹತೆ ಏನೇನು ಇರಬೇಕಂತ ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲು ಈ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅರ್ಜಿ ಸಲ್ಲಿಸಲು ಬಯಸುವ ಮಹಿಳೆಯರು ವಯಸ್ಸು 18 ಮೇಲ್ಪಟ್ಟರೆ 59 ಮೀರಿರಬಾರ್ದು ಸ್ನೇಹಿತರೆ. ಅಂದರೆ ನಿಮಗೆ 18 ವಯಸ್ಸು ಆಗಿರಬೇಕು ಮತ್ತು 59 ವಯಸ್ಸಿನ ಒಳಗಿರಬೇಕಾಗುತ್ತೆ ಅಂತ ಹೇಳ್ಬೋದು. 59 ವಯಸ್ಸಿನ ಮಹಿಳೆಯರಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ಈ ಯೋಜನೆ ಮುಗಿದ ಅರ್ಜಿ ಸಲ್ಲಿಸಿದಂಥ ಗ್ಯಾಸ್ ಸಿಲಿಂಡರನ್ನು ಹಾಗೂ ಸೌರ ಪಡೆಯಲು ಬಯಸುವಂಥ ಮಹಿಳೆಯರು ಎಲ್ ಪಿ ಜಿ ಕನೆಕ್ಷನನ್ನು ಪಡೆದುಕೊಳ್ಳಬಾರದು ಫ್ರೆಂಡ್ಸ್. ಅಂದರೆ ಯಾವುದೇ ಥರದ ಮೊದಲೇ ನಿಮಗೆ ಅರ್ಜಿ ಸಲ್ಲಿಸಿದ ಯಾವುದೇ ಥರ ನೀವು ಎಲ್ ಪಿ ಜಿ ಗ್ಯಾಸನ್ನು ಪಡೆದುಕೊಂಡಿರಬಾರ್ದು ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ನೋಡಿ ಸ್ನೇಹಿತರೆ, ಇದಕ್ಕೆ ಒಮ್ಮೆ ಮಾತ್ರ ಅವಕಾಶ ಅರ್ಜಿ ಸಲ್ಲಿಸುವ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಇದಕ್ಕಿಂತ ಮೊದಲು ನೀವು ಯಾವುದೇ ಥರ ಅರ್ಜಿಯನ್ನು ಹಾಕಿರಬಾರ್ದು ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಅಂದರೆ ಫಸ್ಟ್ ಟೈಮ್ ಅರ್ಜಿ ಅಪ್ಲೈ ಮಾಡೋದ್ರ ಆಗಿರಬೇಕಾಗುತ್ತೆ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ಇದಕ್ಕೆ ಉಜ್ವಲ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಲು ಅರ್ಹತೆ ಇರುತ್ತಾರೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಈ ಯೋಜನೆ ಮುಖಾಂತರ ಅರ್ಜಿ ಸಲ್ಲಿಸುವ ಹಿಂದುಳಿದ ಮತ್ತು ವರ್ಗದ OBC ಮತ್ತು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡವರ ಅಲ್ಪಸಂಖ್ಯಾತರ ಮತ್ತು LPG ಹಾಗೂ BPL ರೇಷನ್ ಕಾರ್ಡನ್ನು ಹೊಂದಿರುವ ಮತ್ತು ಅಂತ್ಯೋದಯ ಕಾರ್ಡನ್ನು ರೇಷನ್ ಕಾರ್ಡ್ ಹೊಂದಿರುವ ಭಾರತದ ದೇಶದ ನಿವಾಸಿ ಅದರಲ್ಲೂ ಮತ್ತು ಮಹಿಳೆ ಮಾತ್ರ ಅವಕಾಶ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಭಾರತ ನಿವಾಸಿ ಆಗಿರಬೇಕಾಗುತ್ತೆ ಮತ್ತು ಮಹಿಳೆಗೆ ಮಾತ್ರ ಇದಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಮತ್ತು ನಿಮ್ಮ ಹತ್ರ BPL ಮತ್ತು APL ರೇಷನ್ ಕಾರ್ಡ್ ಕೂಡ ಕಡ್ಡಾಯವಾಗಿ ಇರಬೇಕಾಗುತ್ತೆ ಅಂತ ಹೇಳ್ಬೋದು. ಎರಡರಲ್ಲಿ ಒಂದು ಇರಬೇಕಾಗುತ್ತೆ ಅಂತ ಹೇಳ್ಬೋದು. BPL ಕಾರ್ಡ್ ಇರಬೇಕಾಗುತ್ತೆ ಇಲ್ಲಕ್ಕ APL ರೇಷನ್ ಕಾರ್ಡ್ ಕೂಡ ಕಡ್ಡಾಯ ಎರಡರಲ್ಲಿ ಒಂದು ಇರಬೇಕಾಗುತ್ತೆ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ಸದ್ಯಕ್ಕೆ LPG ಗ್ಯಾಸನ್ನು ಸಿಲಿಂಡರನ್ನು 14 KG ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರನ್ನು 805 ರೂಪಾಯಿಗೆ 50 ರೂಪಾಯಿಗೆ ದೊರಕುತ್ತಿದೆ ಅಂತ ಹೇಳ್ಬೋದು. ಈ ಯೋಜನೆಯ ಅಡಿಯಲ್ಲಿ ನೀಡುವಂಥ 300 ರೂಪಾಯಿಯನ್ನು ಸಬ್ಸಿಡಿ ಹಣವನ್ನು ತೆರಿಗೆದ ಕೆಲವು 505 ರೂಪಾಯಿಗೆ ನೀವು ಹಣ LPG ಗ್ಯಾಸನ್ನು ಸಿಲಿಂಡರನ್ನು ಪಡೆದುಕೊಳ್ಳಬಹುದಾಗಿದೆ ಅಂತ ಹೇಳ್ಬೋದು. ಅಂದರೆ ನೋಡಿ ಸ್ನೇಹಿತರೆ, ನಿಮಗೆ 805 ರೂಪಾಯಿ ಕೊಟ್ಟು ನೀವು ಈ ಗ್ಯಾಸನ್ನು ಖರೀದಿ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ಅದರಲ್ಲಿ 300 ರೂಪಾಯಿ ನಿಮಗೆ ವಾಪಸ್ಸು ಬ್ಯಾಂಕ್ ಪಾಸಿಗೆ ಜಮಾ ಆಗುತ್ತೆ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ಅಂದರೆ ನಿಮಗೆ 805 ರೂಪಾಯಿ ಕೊಟ್ಟು ಗ್ಯಾಸನ್ನು ಖರೀದಿ ಮಾಡಬೇಕಾಗುತ್ತೆ. ಅದರಲ್ಲಿ ಮತ್ತು 300 ರೂಪಾಯಿ ನಿಮಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಒಳ್ಳೆ ರಿಟರ್ನ್ ಆಗಿ ಜಮಾ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ 500 ರೂಪಾಯಿ ಗ್ಯಾಸ್ ಸಿಕ್ಕಂಗೆ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಹಬ್ಬದ ಪ್ರಯುಕ್ತವಾಗಿ ನಿಮಗೆ ಆಫರ್ ಆಗಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇದಕ್ಕೆ ದಾಖಲೆ ಏನೇನು ಬೇಕಂತ ನೋಡೋಣ ಬನ್ನಿ ಸ್ನೇಹಿತರೆ. ಅರ್ಜಿ ಸಲ್ಲಿಸಲು ಮೊದಲು ಫ್ರೆಂಡ್ಸ್, ಅಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮೊಬೈಲ್ ನಂಬರ್ ಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜ್ ಅಳತೆಯ ಭಾವಚಿತ್ರ ಫೋಟೋ ಬೇಕಾಗುತ್ತೆ ಅಂತ ಹೇಳ್ಬೋದು, ರೇಷನ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ಬ್ಯಾಂಕ್ ಖಾತೆ ಮತ್ತು ಬೇಕಾಗುತ್ತೆ ಅಂತ ಹೇಳ್ಬೋದು, ಈ KYC ಸಂಬಂಧಿತ ದಾಖಲೆ ಕೂಡ ಬೇಕಾಗುತ್ತೆ ಅಂತ ಹೇಳ್ಬೋದು. ಈ ಒಟ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕಾಗುತ್ತೆ ಅಂತ ಹೇಳ್ಬೋದು. ಉಜ್ವಲ ಯೋಜನೆ ನಿಮ್ಮ ಹತ್ತಿರ ಸರ್ವಿಸ್ ಸೆಂಟ್ರಿಗೆ ಹೋಗಿ ನೀವು ಅಪ್ಲೈ ಮಾಡಿ. ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಐಕಾನ್ ಸಹ ಯಾವ್ದಾದ್ರು ಸೊಡಿಕ್ಕೂ ಬೇಗ ಪಡೆದುಕೊಳ್ಳಬಹುದು.